ವಿಶಾಲವಾದ ಸಾಗರ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ಭಕ್ತರನ್ನು ಕೈಬೀಸಿ ಕರೆಯುವ ಧಾರ್ಮಿಕ ಕ್ಷೇತ್ರಗಳು ತೆಂಗು ಅಡಿಕೆ ಭತ್ತ ಗದ್ದೆಗಳಿಂದ ಕಂಗೊಳಿಸುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬುದ್ಧಿವಂತರ ಜಿಲ್ಲೆ ಎಂದು ಕರೆಯುತ್ತಿದೆ ಈ ಜಿಲ್ಲೆಯ ಕೇಂದ್ರ ಮಂಗಳೂರು ಹಿತವಾದ ವಾತಾವರಣ ರೈಲು ಜಲ ವಾಯುಯಾನ ಮತ್ತು ಹೆದ್ದಾರಿಗಳ ಮೂಲಕ ಜಗತ್ತಿನೊಂದಿಗೆ ಸಂಪರ್ಕ ಶತಮಾನಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರುವ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳು ಸಾಹಸ ಪ್ರವೃತ್ತಿಯ ಉದ್ಯಮಶೀಲ ಶ್ರಮಜೀವಿ ಜನಸಮುದಾಯ ನಗರವೊಂದರ ಅಭಿವೃದ್ಧಿಗೆ ಇವೆಲ್ಲವೂ ವೇಗವರ್ಧಕವಾಗಿ ಕೆಲಸ ಮಾಡುತ್ತವೆ ಎಂಬುದು ಸಾಮಾನ್ಯ ನಂಬಿಕೆ ಆದರೆ ಮಂಗಳೂರು ನಗರವು ಈ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದರೂ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಸಾಧಿಸುತ್ತಿಲ್ಲ ಏಕೆ ಎಂಬುದು ಪ್ರಶ್ನೆಯಾಗಿದೆ ಹಲವು ದಶಕಗಳ ಹಿಂದೆ ವಿಭಜನಾ ಪೂರ್ವದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉದ್ಯೋಗ ಅರಸಿ ಬೇರೆ ಬೇರೆ ನಗರಗಳಿಗೆ ಹೋಗಿದ ಸಾವಿರಾರು ಮಂದಿ ತಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವುದರ ಜೊತೆಗೆ ಉದ್ಯಮಗಳನ್ನು ಸ್ಥಾಪಿಸಿ ಹಲವರ ಅಭಿವೃದ್ಧಿಗೆ ನೆರವಾಗಿದ್ದಾರೆ ದೇಶದ ಹೋಟೆಲ್ ಉದ್ಯಮಕ್ಕೆ ಈ ಎರಡು ಜಿಲ್ಲೆಗಳ ಕಾಣಿಕೆ ಜಗಜ್ಜಾಹೀರು ವಿದೇಶಗಳಲ್ಲೂ ಉದ್ಯಮಗಳನ್ನು ಸ್ಥಾಪಿಸಿ ಹೆಸರು ಮಾಡಿರುವ ಈ ಭಾಗದ ನೂರಾರು ಮಂದಿ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಶತಮಾನಕ್ಕೂ ಹಳೆಯದಾದ ಶಿಕ್ಷಣ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವೆ ಸಾಕ್ಷರತೆ ಪ್ರಮಾಣ ಮತ್ತು ಗುಣಮಟ್ಟದ ಶಿಕ್ಷಣದಲ್ಲಿ ರಾಜ್ಯದ ಮುಂಚೂಣಿಯ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ನಿಲ್ಲುತ್ತದೆ ಇಲ್ಲಿನ ಧಾರ್ಮಿಕ ಕ್ಷೇತ್ರಗಳು ಬೇರೆ ಬೇರೆ ಕಡೆಗಳಿಂದ ಜನರನ್ನು ಆಕರ್ಷಿಸುತ್ತಿವೆ ದೇಶದ ಪ್ರಮುಖ ಐದು ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ ಉಡುಪಿಯು ಸೇರಿದ ವಿಭಜನೆಗೂ ಪೂರ್ವದ ಜಿಲ್ಲೆ ಇದು ವ್ಯಾಪಾರ ವಹಿವಾಟಿನಲ್ಲಿ ದಶಕಗಳ ಹಿಂದೆಯೇ ಈ ಜಿಲ್ಲೆ ಮುಂಚೂಣಿಯಲ್ಲಿ ಇತ್ತು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಹೀಗಿದ್ದರೂ ರಾಷ್ಟ್ರಮಟ್ಟದಲ್ಲಿ ಮಂಗಳೂರು ಒಂದು ಬ್ರ್ಯಾಂಡ್ ಆಗಿ ರೂಪುಗೊಂಡಿಲ್ಲ ಅನ್ನುವುದು ವಾಸ್ತವ ಜಾಗತಿಕ ಅಥವಾ ರಾಷ್ಟ್ರಮಟ್ಟದ ಯಾವುದೇ ಸಂಸ್ಥೆ ಕರ್ನಾಟಕದಲ್ಲಿ ತನ್ನ ವಹಿವಾಟು ಆರಂಭಿಸಬೇಕು ಅಂದಾಗ ಮಂಗಳೂರು ನಗರವು ಅದರ ಮೊದಲ ಆಯ್ಕೆಯಾಗಿರುವುದಿಲ್ಲ ಎಂಬುದು ಇಲ್ಲಿನ ಉದ್ಯಮಿಗಳ ಮತ್ತು ಜನರ ಬೇಸರಕ್ಕೆ ಕಾರಣವಾಗಿದೆ ಹೂಡಿಕೆಯ ಸುರಕ್ಷತೆಯ ಬಗ್ಗೆ ಭಯ ಮೂಲಸೌಕರ್ಯಗಳ ಕೊರತೆ ರಿಯಲ್ ಎಸ್ಟೇಟ್ ಕ್ಷೇತ್ರದ ಬಿಗಿ ಹಿಡಿತ ಜನರ ಆರ್ಥಿಕ ಸ್ಥಿತಿಗತಿ ಹೀಗೆ ಇದಕ್ಕೆ ಹಲವು ಕಾರಣಗಳನ್ನು ಉದ್ಯಮಿಗಳು ಕೊಡುತ್ತಾರೆ ತಮ್ಮ ಹೂಡಿಕೆಗೆ ಅಪಾಯವಾಗುವುದಿಲ್ಲ ಎಂಬ ಭರವಸೆ ಹೂಡಿಕೆದಾರರಲ್ಲಿ ಉಂಟಾದರೆ ಹಣ ಹೂಡಿಕೆಗೆ ಉದ್ಯಮಿಗಳು ಬರುತ್ತಾರೆ ಆದರೆ ಮಂಗಳೂರಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈ ಸ್ಥಿತಿ ಇಲ್ಲ ಸಮಾಜ ಘಾತುಕ ಕೆಲವೇ ಕೆಲವು ಶಕ್ತಿಗಳು ಕೆಟ್ಟ ಕಾರಣಗಳಿಂದ ಮಂಗಳೂರನ್ನು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿಸುತ್ತಿವೆ ಅದರ ಲಾಭವನ್ನು ರಾಜಕೀಯ ಪಕ್ಷಗಳು ಪಡೆಯುತ್ತಿವೆ ಅಂತಹ ಗಂಭೀರ ಸಮಸ್ಯೆ ಇಲ್ಲಿ ಇಲ್ಲ ಎಂಬುದು ಸ್ಥಳೀಯರಿಗೆ ತಿಳಿದಿದ್ದರೂ ಹೂಡಿಕೆದಾರರಲ್ಲಿ ಆ ಭರವಸೆ ಮೂಡಿಸುವ ಕೆಲಸ ಆಗುತ್ತಿಲ್ಲ ರಾಜಕೀಯವನ್ನು ಬದಿಗಿಟ್ಟು ಮಂಗಳೂರಿನ ಅಭಿವೃದ್ಧಿಯನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲಾ ಮುಖಂಡರು ಒಟ್ಟಾಗಿ ಕುಳಿತು ಯೋಜನೆ ರೂಪಿಸಿದರೆ ಮಂಗಳೂರಿಗೆ ಹೂಡಿಕೆ ಆಕರ್ಷಿಸುವುದು ಸಮಸ್ಯೆ ಅಲ್ಲ ಎಂದು ಉದ್ಯಮಿಗಳು ಹೇಳುತ್ತಾರೆ ನಮ್ಮ ದಕ್ಷಿಣ ಕನ್ನಡ ಡೆವಲಪ್ ಆಗಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಉಂಟು ಆದರೆ ಈ ಇಂಗ್ರೀಡಿಯೆಂಟ್ಸ್ ಕೂಡಿ ಬರುವುದಿಲ್ಲ ಎಂದು ಜನರ ಹತ್ರ ಒಂದು ಮನೋಭಾವನೆ ಉಂಟು ಇದು ಕೂಡಿ ಬರಬೇಕಾದರೆ ನಾವು ಒಂದು ವಿಷನ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು ಈ ವಿಷನ್ ಗ್ರೂಪು ಅಕ್ರಾಸ್ ಪೊಲಿಟಿಕಲ್ ಐಡಿಯಾಲಜಿ ಇರಬೇಕು ಇದಕ್ಕೆ ಎಲ್ಲರೂ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಲಾ ಮೇಕರ್ಸ್ ಅವರು ಬೆಂಬಲ ಕೊಡಬೇಕು ಇದಕ್ಕೆ ಒಂದು ನಾವು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಮಾಡಬೇಕು ನಾವು ನಮ್ಮ ಸ್ಟ್ರೆಂತ್ ದಕ್ಷಿಣ ಕನ್ನಡದಲ್ಲಿ ಏನಂದರೆ ಫಿಷರೀಸ್ ಎಜುಕೇಷನ್ ಹೆಲ್ತ್ ಕೇರ್ ಐಟಿ ಟೂರಿಸಂ ಮತ್ತು ಎಸ್ಎಂಇಸ್ ಈ ಸೆಕ್ಟರ್ಗಳು ನಮ್ಮ ಜಿಲ್ಲೆಗೆ ಸೂಟೇಬಲ್ ಆದ ಸೆಕ್ಟರ್ಸ್ ಇದರಲ್ಲಿ ನಮ್ಮ ಯಂಗ್ಸ್ಟರ್ನವರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನಿಗೆ ಸಾಧ್ಯ ಯಾಕೆಂದರೆ ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಇಲ್ಲಿ ಕಲಿತಾರೆ ಆದರೆ ಬೇರೆ ಹೊರಗೆ ಹೋಗಿ ಎಂಪ್ಲಾಯ್ಮೆಂಟ್ ಮಾಡ್ತಾರೆ ಇದು ನಾವು ಒಟ್ಟಿಗೆ ಕೂಡಿ ನಮ್ಮ ಎಲ್ಲರೂ ಜನರು ಒಟ್ಟಿಗೆ ಕೈ ಹಿಡಿದು ಮುಂದೆ ಹೋಗೋದ್ರೆ ನಮ್ಮ ಜಿಲ್ಲೆಯ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ವೆರಿ ಈಸಿ ಮಂಗಳೂರಿನ ಅಭಿವೃದ್ಧಿಗೆ ಸಾಗರ ಮತ್ತು ಪಶ್ಚಿಮ ಘಟ್ಟಗಳು ದೊಡ್ಡ ಅಡೆತಡೆ ಎಂಬ ವಾದವೂ ಇದೆ ಇದು ಅಡೆತಡೆ ಎಂಬುದು ನಿಜ ರಾಜಕೀಯ ಇಚ್ಛಾಶಕ್ತಿ ಇದ್ದಿದ್ದರೆ ಈ ಸವಾಲನ್ನು ಅವಕಾಶವಾಗಿ ಪರಿವರ್ತಿಸಲು ಸಾಧ್ಯ ಇದೆ ಎನ್ನುತ್ತಾರೆ ಉದ್ಯಮಿಗಳು ಸಾಗರ ಆಧಾರಿತ ಉದ್ಯಮಗಳನ್ನು ಆರಂಭಿಸಿ ಸಾಕಷ್ಟು ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿಸಬಹುದು ಆದರೆ ಅದಕ್ಕೆ ಅಗತ್ಯ ಸೌಲಭ್ಯಗಳನ್ನು ಈವರೆಗೂ ಕಲ್ಪಿಸಿಲ್ಲ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಈ ಜಿಲ್ಲೆಯಲ್ಲಿ ಸೀಮಾತೀತ ಅವಕಾಶ ಇದೆ ಸರ್ಕಾರದ ಇಲಾಖೆಗೆ ಅದರ ಬಗ್ಗೆ ಮುನ್ನೋಟವೇ ಇಲ್ಲದಂತಹ ಸ್ಥಿತಿ ಇದೆ ಕರ್ನಾಟಕದ ಒಳಗಿದ್ದರೂ ಪ್ರತ್ಯೇಕ ಭಾಷಾ ವಲಯ ಅಂದರೆ ತುಳು ಯಕ್ಷಗಾನ ಭೂತಾರಾಧನೆಯಂತಹ ಶ್ರೀಮಂತ ಕಲೆ ಈ ವಿಶಿಷ್ಟ ಧಾರ್ಮಿಕ ಆಚರಣೆಗಳು ಭಿನ್ನವಾದ ಆಹಾರ ಪದ್ಧತಿ ಒಂದೇ ಎರಡೇ ಆತಿಥ್ಯಕ್ಕಂತೂ ಮೊದಲಿನಿಂದಲೂ ಹೆಸರಾದ ಜಿಲ್ಲೆ ಇದು ಪ್ರವಾಸೋದ್ಯಮದ ದೃಷ್ಟಿಯಿಂದ ನೋಡುವುದಾದರೆ ಇಂತಹ ಇನ್ನೊಂದು ನಗರ ಸಿಗುವುದು ಕಷ್ಟ ಅನ್ನುವುದು ಉದ್ಯಮಿಗಳ ಅಭಿಪ್ರಾಯ ಒಂದು ಇಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಫುಲ್ ಫ್ಲೆಜ್ಡ್
ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲಿ ಯಾವತ್ತೂ ಪೋಸ್ಟ್ ಆಗಿಲ್ಲ. ಭಾಳ ಹಿಂದೆ ಆಗಿರ್ಬೋದು, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 7-8 ವರ್ಷದಿಂದ 10 ವರ್ಷದಿಂದ ಫುಲ್ ಫ್ಲೆಜ್ ಡೈರೆಕ್ಟರ್ ಇಲ್ಲ. ಇನ್ನೊಂದು ಡಿಪಾರ್ಟ್ಮೆಂಟಿಂದ ಇಲ್ಲಿ ಡೆಪ್ಯುಟೇಷನ್ ಕಳಿಸೋದು, ಅವರು ಪಾಪ ಎಂತಾನೆ ಮಾಡ್ತಾರೆ, ಅವರ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದ ಅಥವಾ ಇದನ್ನ ನೋಡ್ಕೊಳ್ಳೋದ. ಈ ಸಮಸ್ಯೆಯಲ್ಲಿ ನಾವು ಟೂರಿಸಮ್ ಡಿಪಾರ್ಟ್ಮೆಂಟ್ ಅಥವಾ ಟೂರಿಸಮ್ ಕಾನ್ಸೆಪ್ಟೇ ನಮ್ಮಲ್ಲಿ ಮೇಲ್ ಬರ್ತಾ ಇಲ್ಲ. ನಮ್ಮ ತಲೆಯಲ್ಲಿ ಬೀಚ್ಗೆ ಜನ ಬರ್ಬೋದು, ರಾಶಿಗಟ್ಟಲೆ ಜನ ಬರ್ಬೋದು, ಆದರೆ ಅವರು ಎಲ್ಲಿ ನಿಲ್ಕೋತಾರೆ? ಎಲ್ಲೋ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡಿಕೊಂಡು ಬೀಚಿಗೆ ಬಂದು ಕಡಲೆಕಾಯಿ ತಿಂದು ಹೋಗ್ಬಿಡ್ತಾರೆ. ಅದು ಟೂರಿಸಮ್ ಇಂಪ್ರೂವ್ ಆಗೋದಿಲ್ಲ. ಇಲ್ಲಿ ಅವರು ಹೇಗೆ ಸ್ಪೆಂಡ್ ಮಾಡ್ತಾರೆ ಅದು ನೋಡಬೇಕು. ಇಲ್ಲಿ ಡೆಸ್ಟಿನೇಷನ್ಗಳನ್ನು ಕ್ರಿಯೇಟ್ ಮಾಡಬೇಕು. ನಾವು ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಅಂತ ಮಾಡಿದ್ವಿ, ಸಸಿತ್ಲು ಬಿಕೇಮ್ ಎ ನ್ಯೂ ಡೆಸ್ಟಿನೇಷನ್. ಆದರೆ ಸಸಿತ್ಲು ಈಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ, ಅದನ್ನು ಉಳಿಸ್ಕೊಳ್ಳಿಕ್ ಆಗ್ತಾ ಇಲ್ಲಲ್ಲ ಅನ್ನೋ ಒಂದು ಬೇಜಾರಾಗುತ್ತೆ. ಈ ಸಮುದ್ರ ದಂಡೆಗಳಲ್ಲಿ ಉದ್ದಕ್ಕೂ ಕಲ್ಲುಗಳು ಹಾಕ್ತಾ ಇದ್ದಾರೆ, ಯಾರ ಪುರುಷಾರ್ಥಕ್ಕೆ ಹಾಕ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ, ಯಾರಿಗೆ ಲಾಭ ಇದೆ ಅಂತಲೂ ಈಗ ಅರ್ಥ ಆಗ್ತಾ ಇಲ್ಲ. ನಮ್ಮ ಬೀಚ್ಗಳಿಗೆ ನಾವು ಅದನ್ನು ಡೆವಲಪ್ ಮಾಡಲಿಲ್ಲ ಅಂದರೆ ಇಂಥ ಕಲ್ಲುಗಳು ಹಾಕ್ಕೊಂಡು ನಮ್ಮ ಕಾಲ ಮೇಲೆ ನಾವು ಕಲ್ಲು ಹಾಕೊಂಡಾಗೆ ಇನ್ನೆಲ್ಲಿ ಬಂತು ಬ್ರ್ಯಾಂಡ್ ಮ್ಯಾಂಗ್ಳೂರು? ಎಲ್ಲ ಸಂಪರ್ಕ ಮಾಧ್ಯಮ ಸಾಧನಗಳು ಇದ್ದರೂ ಮಂಗಳೂರಿಗೆ ಭೌಗೋಳಿಕವಾಗಿ ಕೆಲವು ಅಡೆತಡೆಗಳು ಇವೆ ಎನ್ನುವುದನ್ನು ಒಪ್ಪಿಕೊಳ್ಳೋಣ. ಇಂತಹ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗದ ಕಡೆಗೆ ಸರ್ಕಾರಗಳು ಚಿಂತನೆ ನಡೆಸಬೇಕಾಗಿತ್ತು. ಸೇವಾ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು ಕ್ಷೇತ್ರಗಳ ಸೇವೆಗಳ ರಾಜಧಾನಿ ಆಗಬಹುದಾದ ಶಕ್ತಿ ಮಂಗಳೂರಿಗೆ ಇದೆ ಎನ್ನುತ್ತಾರೆ ಈ ಕ್ಷೇತ್ರದ ಪರಿಣತರು. ಅನ್ಫಾರ್ಚುನೇಟ್ಲಿ ನಾವು ಮಂಗಳೂರು ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಮಂಗಳೂರಲ್ಲಿ 100 ವರ್ಷಕ್ಕೂ ಮುಂಚೆ 5 ಬ್ಯಾಂಕ್ಗಳು ಹುಟ್ಕೊಂಡಿದ್ದೀವಿ, 100ಕ್ಕೂ ಹೆಚ್ಚು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ, ತುಂಬ ವಿತ್ ಟ್ಯಾಲೆಂಟ್ ಹೊರಗಡೆ ಬರ್ತಾ ಇದೆ. ಇಲ್ಲಿಂದ ಮಂಗಳೂರು ಬ್ಯಾಂಕಿಂಗ್ ಸೆಕ್ಟರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಅಗತ್ಯಕ್ಕೆ ಏನಿದೆ ದ ಬ್ರಾಂಚ್ಗಳು ಅಷ್ಟು ಮಾತ್ರ ರಿಕ್ವೈರ್ಮೆಂಟ್ ಅಷ್ಟು ಮಾತ್ರ ಹುಟ್ಟಿಕೊಳ್ತಾ ಇದ್ದೇವೆ, ಅದಕ್ಕೆ ಅಪರ್ಚುನಿಟೀಸ್ ಬರ್ತಾ ಇದೆ. ಯಾವುದೇ ಬ್ಯಾಕ್ ಆಫೀಸ್ಗಳಾಗಲಿ ಪ್ರೊಸೆಸಿಂಗ್ ಸೆಂಟರ್ಗಳಾಗಲಿ ದ ಅಪರ್ಚುನಿಟೀಸ್ ತುಂಬ ಕಡಿಮೆ ಇದೆ. ನಾವಿವತ್ತು ಬ್ಯಾಂಗ್ಳೂರ್ ಅಥವಾ ಹೈದರಾಬಾದ್ ಪುಣೆಗಳಲ್ಲಿ ಹೋಗಿ ಈ ಬ್ಯಾಂಕ್ಗಳ ಪ್ರೊಸೆಸಿಂಗ್ ಸೆಂಟರ್ ಬ್ಯಾಕ್ ಆಫೀಸ್ಗಳು ಐ ಟಿ ರಿಲೇಟೆಡ್ ಜಾಬ್ಗಳು ನೋಡಿದರೆ 15-20% ಎಂಪ್ಲಾಯಿಗಳು ಮಂಗಳೂರಿನವರೇ ಇದ್ದಾರೆ. ಇಲ್ಲಿಂದ ಬ್ಯಾಂಕಿಂಗ್ ಸೆಕ್ಟರ್ ಕೆಲಸವನ್ನು ಹುಡುಕಿಕೊಂಡು ಅವರು ದೊಡ್ಡ ಸಿಟಿಗಳತ್ತ ಹೋಗ್ತಾ ಇದ್ದಾವೆ. ಇದರ ಬದಲು ಇಲ್ಲೇ ಈ ಬ್ಯಾಂಕ್ಗಳ ಪ್ರೊಸೆಸಿಂಗ್ ಸೆಂಟರ್ ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ಗಳ ಪ್ರೊಸೆಸಿಂಗ್ ಸೆಂಟರನ್ನು ಮಂಗಳೂರಿಗೆ ತಂದರೆ ಜಾಬ್ ಆಪರ್ಚುನಿಟಿ ತುಂಬ ಕ್ರಿಯೇಟ್ ಆಗ್ತಾ ಇದ್ದಾವೆ. ಈಗಿನ ಲೇಟೆಸ್ಟ್ ಸರ್ವೆ ಪ್ರಕಾರ 2025 ಮುಂಚೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ 25 ಲಕ್ಷ ಜಾಬ್ ಆಪರ್ಚುನಿಟಿಗಳು ಹುಟ್ಕೊಳ್ತಾ ಇದ್ದಾವೆ. ಅನ್ಫಾರ್ಚುನೇಟ್ಲಿ ಮಂಗಳೂರಲ್ಲಿ ಯಾವುದೇ ಈ ಸೆಕ್ಟರಲ್ಲಿ ಯಾವುದೇ ಹೆಚ್ಚಿನ ಜಾಬ್ ಆಪರ್ಚುನಿಟಿಗಳು ಕಾಣ್ತಾ ಇಲ್ಲ. ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಇಲ್ಲ ಎಂಬ ಕಾರಣಕ್ಕೂ ಏನೋ, ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಕಾರ್ಯಾಚರಣೆ ಮಾಡುತ್ತಿರುವ ಬ್ಯಾಂಕ್ ಹಾಗೂ ಕೆಲವು ಸಂಸ್ಥೆಗಳ ಕೇಂದ್ರ ಕಚೇರಿಗಳು ಮಾತ್ರ ಬೆಂಗಳೂರಿಗೆ ಸ್ಥಳಾಂತರವಾಗಿವೆ. ಕೆನರಾ ಬ್ಯಾಂಕ್, ಮೊದಲಿದ್ದ ವಿಜಯ ಬ್ಯಾಂಕ್ ಕೇಂದ್ರ ಕಚೇರಿಗಳು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಇನ್ನು ಕುದುರೆಮುಖ ಕಬ್ಬಿಣ ಮತ್ತು ಅದಿರು ಕಂಪನಿ, MCF ಕಂಪನಿಗಳ ಉತ್ಪಾದನೆ ಮಂಗಳೂರಿನಲ್ಲಿ ಆಗುತ್ತಿದ್ದರೂ ಕೇಂದ್ರ ಕಚೇರಿ ಮಾತ್ರ ಬೆಂಗಳೂರಿನಲ್ಲಿದೆ. ಮಂಗಳೂರಿಗೆ ಜಲ, ವಾಯು, ರೈಲು ಹಾಗೂ ಭೂಸಾರಿಗೆ ಇದೆ ಎಂಬುದು ನಿಜ. ಆದರೆ ಕಳೆದ ಕೆಲ 3 ವರ್ಷಗಳಿಂದ ಮಳೆಗಾಲದ 3 ತಿಂಗಳಲ್ಲಿ ಈ ನಗರ ದ್ವೀಪ ಆಗುತ್ತಿದೆ. ಚಾರ್ಮಾಡಿ, ಶಿರಾಡಿ, ಸಂಪಾಜೆ ಘಾಟಿಗಳಲ್ಲಿ ಗುಡ್ಡ ಕುಸಿದು ವಾಹನ ಸಂಚಾರ ಸ್ಥಗಿತಗೊಳ್ಳುತ್ತಿದೆ. ರೈಲು ಹಳಿಗಳ ಮೇಲೂ ಗುಡ್ಡ ಕುಸಿಯುತ್ತಿದೆ. ಮಂಗಳೂರು ಬಂದರು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆಗುತ್ತಿಲ್ಲ. ಇಂತಹ ಅತಂತ್ರ ಸ್ಥಿತಿ ಉದ್ಯಮ ಕ್ಷೇತ್ರಕ್ಕೆ ಸೂಕ್ತವಾದುದಲ್ಲ. ಈ ಸಮಸ್ಯೆಗೆ ಸರ್ಕಾರ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಅಗತ್ಯ. ಬ್ರ್ಯಾಂಡ್ ಮಂಗಳೂರು ಕುರಿತ ಇನ್ನಷ್ಟು ಸುದ್ದಿಗಳನ್ನು ಪ್ರಜಾವಾಣಿ ನಿಯಮಿತವಾಗಿ ನೀಡಲಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋ ಬರುವವರೆಗೂ ಮಾತಿರಗೆಲ್ಲ ಸೊಲ್ಮೇಲೋ.